ಗೆಳೆಯರೇ, ಬಹಳಷ್ಟು ಬಿಸಿನೆಸ್ ಮ್ಯಾನ್ಗಳು ತಮ್ಮ ಬಿಸಿನೆಸ್ಗಳಿಂದ ಇಂದು ನಮಗೆ ಮತ್ತು ನಮ್ಮ ಜಗತ್ತಿಗೆ ಗಂಭೀರವಾದಂತಹ ಸಮಸ್ಯೆಗಳಲ್ಲಿ ಸಿಲುಕುವಂತೆ ಮಾಡುತ್ತಾ ಇದ್ದಾರೆ. ಅದು ಅವರ ಫ್ಯಾಕ್ಟರಿಗಳಿಂದ ಬರುವಂತಹ ಅನಿಲಗಳಿಂದ ಆಗುವ ವಾಯು ಮಾಲಿನ್ಯದಿಂದ ಮತ್ತು ಹೆಚ್ಚು ಹೆಚ್ಚು ಪೆಟ್ರೋಲ್ ಮತ್ತು ಡೀಸೆಲ್ ವಾಹನಗಳು ಉಗುಳುವ ಕಾರ್ಬನ್ ನಿಂದ ಆಗುವಂತಹ ಗ್ಲೋಬಲ್ ವಾರ್ಮಿಂಗ್ನಿಂದ ಇಂದು ನಮ್ಮ ಜಗತ್ತು ಮಾಲಿನ್ಯಕಾರಕವಾಗುತ್ತಾ ಹೊಂಟಿದೆ. ಮತ್ತು ಇದನ್ನೆಲ್ಲ ನೋಡುತ್ತಾ ಇಂತಹ ಸಮಸ್ಯೆಗಳನ್ನು ಪರಿಹರಿಸುವ ಸಲುವಾಗಿ ಬಹಳಷ್ಟು ಐಡಿಯಾಗಳ ಮೇಲೆ ಕೆಲಸ ಮಾಡುತ್ತಾ ಇರುವ ಇಲೋನ್ ಮಸ್ಕ್ ಎಂಬ ಅಮೆರಿಕದ ಬಿಸಿನೆಸ್ ಮ್ಯಾನ್ ಹೆಸರನ್ನ ನೀವು ಕೇಳಿರಬಹುದು. ಇಂದಿನ ಈ ವಿಡಿಯೋದಲ್ಲಿ ನಾವು ಇಲೋನ್ ಮಸ್ಕ್ ಅವರ ಜೀವನದ ಕಥೆಯ ಬಗ್ಗೆ ಮತ್ತು ಅವರ ಎಲ್ಲಾ ಕಂಪನಿಯ ಕೆಲಸಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇಲೋನ್ ಮಸ್ಕ್ ಅವರು ಕೇವಲ ಒಬ್ಬ ಬಿಸಿನೆಸ್ ಮ್ಯಾನ್ ಅಲ್ಲದೆ ಅವರು ಒಬ್ಬ ಇಂಜಿನಿಯರ್ ಮತ್ತು ಇನ್ವೆಸ್ಟರ್ ಕೂಡ ಆಗಿದ್ದಾರೆ. ಇವರ ಬಿಸಿನೆಸ್ ಐಡಿಯಾಗಳು ಮನುಷ್ಯರ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡುವತ್ತ ಹೆಚ್ಚಿನ ಫೋಕಸ್ ಅನ್ನ ಮಾಡಿರ್ತಾವೆ. ಇನ್ನು ಇಲೋನ್ ಮಸ್ಕ್ ಅವರು ಜಗತ್ತಿನ ಎರಡನೆಯ ಅತಿ ದೊಡ್ಡ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ. ಆದರೆ ಈ 2021 ವರ್ಷದ ಸ್ಟಾರ್ಟಿಂಗ್ನಲ್ಲಿ ಅವರು ಜಗತ್ತಿನ ಒಂದನೆಯ ಅತಿ ದೊಡ್ಡ ಶ್ರೀಮಂತ ವ್ಯಕ್ತಿಯಾಗಿದ್ದರು. ಇಲೋನ್ ಮಸ್ಕ್ ಅವರು ಸಣ್ಣವರಿಂದಲೇ ಇಷ್ಟು ಹಾರ್ಡ್ ವರ್ಕ್ ಅನ್ನ ಮಾಡುತ್ತಾ ಬಂದು ಮತ್ತು ಹಲವಾರು ಕಷ್ಟಗಳನ್ನ ದಾಟಿ ಇಂದು ಅವರು ಈ ಮಟ್ಟಿಗೆ ಬೆಳೆದು ನಿಂತಿದ್ದಾರೆ ಎಂದರೆ ಇಂದು ಅವರು ಕೋಟಿಗಟ್ಟಲೆ ಜನರ ಐಡಲ್ ಕೂಡ ಆಗಿದ್ದಾರೆ. ಇಲೋನ್ ಮಸ್ಕ್ ಅವರ ಜನ್ಮವು ಜೂನ್ 28, 1971 ಸೌತ್ ಆಫ್ರಿಕಾದ ಪ್ರಿಟೋರಿಯಾ ಎಂಬ ಊರಲ್ಲಿ ಆಗುತ್ತೆ. ಅವರ ತಂದೆಯ ಹೆಸರು ಹೆರಾಲ್ ಮಸ್ಕ್ ಆಗಿದ್ದು ಅವರು ಒಬ್ಬ ಇಂಜಿನಿಯರ್ ಮತ್ತು ಒಬ್ಬ ಪೈಲಟ್ ಕೂಡ ಆಗಿರ್ತಾರೆ. ಮತ್ತು ಅವರ ತಾಯಿಯ ಹೆಸರು ಮೇ ಮಸ್ಕ್ ಆಗಿದ್ದು ಅವರು ಒಬ್ಬ ಮಾಡೆಲ್ ಮತ್ತು ಡಯಟಿಷಿಯನ್ ಆಗಿರ್ತಾರೆ. ಇಲೋನ್ ಮಸ್ಕ್ ಅವರಿಗೆ ಸಣ್ಣವರಿಂದಲೇ ಪುಸ್ತಕಗಳನ್ನ ಓದುವುದು ಅಂದರೆ ಅವರಿಗೆ ತುಂಬಾ ಇಷ್ಟವಾಗಿರುತ್ತೆ. ತಾವು ಕೇವಲ 10 ಇಲೋನ್ ಮಸ್ಕ್ ಅವರು ಒಬ್ಬ ಗ್ರಾಜ್ಯುವೇಟ್ ಆದಂತಹ ವ್ಯಕ್ತಿಯು ತನ್ನ ಬಾಲ್ಯದಿಂದ ಹಿಡಿದು ಗ್ರಾಜ್ಯುವೇಟ್ ಆಗುವವರೆಗೆ ಓದುವಂತಹ ಪುಸ್ತಕಗಳನ್ನ ಇಲೋನ್ ಮಸ್ಕ್ ಅವರು ಬರೀ 10 ಓದಿ ಮುಗಿಸಿರ್ತಾರೆ. ಇಲೋನ್ ಮಸ್ಕರಿಗೆ ಮುಂದೆ ಕಂಪ್ಯೂಟರ್ಗಳ ಕಡೆಗೆ ಹೆಚ್ಚಿನ ಒಲವು ಹೆಚ್ಚುತ್ತಾ ಹೋಗುತ್ತೆ. ಮತ್ತು ತಾವು ಕೇವಲ 12 ಇಲೋನ್ ಮಸ್ಕರು ತಮ್ಮ ಕಂಪ್ಯೂಟರ್ನೊಂದಿಗೆ ಬಂದಿದ್ದ ಒಂದು ಕೋಡಿಂಗ್ ಮತ್ತು ಪ್ರೋಗ್ರಾಮಿಂಗ್ ಬುಕ್ ಅನ್ನ ಓದಿ ಅವರು ಬ್ಲಾಸ್ಟರ್ ಎಂಬ ಹೆಸರಿನ ಗೇಮ್ ಅನ್ನ ತಯಾರಿಸ್ತಾರೆ. ಮತ್ತು ಈ ಗೇಮ್ ಅನ್ನ ಅವರು $500 ಒಂದು ಕಂಪನಿಗೆ ಮಾರಾಟ ಮಾಡ್ತಾರೆ. ಇಲ್ಲಿಂದಲೇ ಅವರಿಗೆ ಟೆಕ್ನಾಲಜಿಯಲ್ಲಿ ಬೆಳೆಯುತ್ತಾ ಹೋಗಬೇಕೆಂಬ ಆಸೆ ಹುಟ್ಟುತ್ತಾ ಹೋಗುತ್ತೆ. ಇಲೋನ್ ಮಸ್ಕರಿಗೆ ಅವರ ಶಾಲೆಯಲ್ಲಿ ಅವರನ್ನ ತುಂಬಾ ಕಾಡಿಸುತ್ತಾ ಇರ್ತಾರೆ. ಏಕೆಂದರೆ ಇಲೋನ್ ಮಸ್ಕ್ ಅವರು ಮಾತಾಡುತ್ತಾ ಮಾತಾಡುತ್ತಾ ಯಾವುದೋ ವಿಚಾರಗಳ ಮೇಲೆ ಯೋಚಿಸುತ್ತಾ ಸುಮ್ಮನೆ ಕುಳಿತು ಬಿಡುತ್ತಾ ಇರ್ತಾರೆ. ಅವಾಗ ಅವರಿಗೆ ಯಾರು ಮಾತಾಡಿದ್ರು ಅವರ ಕಡೆಗೆ ಗಮನವನ್ನ ಇಲೋನ್ ಮಸ್ಕ್ ಅವರು ನೀಡುತ್ತಾ ಇರಲ್ಲ. ಇದರಿಂದಾಗಿ ಇವನೊಬ್ಬ ಮಾನಸಿಕ ಹುಡುಗನೆಂದು ಎಲ್ಲರೂ ಇಲೋನ್ ಮಸ್ಕರಿಗೆ ಕಾಡಿಸುತ್ತಾ ಮತ್ತು ಹೊಡೆಯುತ್ತಾ ಇರ್ತಾರೆ. ಒಂದು ಬಾರಿಯಂತೂ ಇಲೋನ್ ಮಸ್ಕರಿಗೆ ಈ ರೀತಿಯಲ್ಲಿ ಹೊಡೆದು ಅವರನ್ನ ಮೆಟ್ಟಿಲುಗಳಿಂದ ತೆಳಗಡೆಗೆ ದೂಡಿರಲಾಗುತ್ತೆ ಅಂದರೆ ಅವಾಗ ಅವರನ್ನ ಅಲ್ಲೇ ಇದ್ದ ಒಂದು ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಸಹ ಮಾಡಲಾಗುತ್ತೆ. ಸಣ್ಣವರಿದ್ದಾಗ ಇಷ್ಟೆಲ್ಲ ಕಷ್ಟಗಳನ್ನ ಪಟ್ಟ ಇಲೋನ್ ಮಸ್ಕ್ ಅವರು ತಮ್ಮ ಓದು ಬರಹದಲ್ಲಿ ಟಾಪರ್ ಆಗಿರ್ತಾರೆ. ಇಲೋನ್ ಮಸ್ಕ್ ಅವರು 17 ಅವಾಗ ಅವರು ಕ್ವೀನ್ ಯೂನಿವರ್ಸಿಟಿಯಿಂದ ಗ್ರಾಜ್ಯುವೇಷನ್ ಅನ್ನ ಮಾಡಲು ಆರಂಭಿಸ್ತಾರೆ. ಮತ್ತು 2 ನಂತರ ಅವರು ಯೂನಿವರ್ಸಿಟಿ ಆಫ್ ಪೆನ್ಸಿಲ್ವೇನಿಯಾಗೆ ಟ್ರಾನ್ಸ್ಫರ್ ಆಗ್ತಾರೆ. ಮತ್ತು ಅಲ್ಲಿ ಇಲೋನ್ ಮಸ್ಕ್ ಅವರು ತಮ್ಮ BSc ಡಿಗ್ರಿಯನ್ನ ಮುಗಿಸಿಕೊಳ್ಳುತ್ತಾರೆ. ಮುಂದೆ 1995 ಇಲೋನ್ ಮಸ್ಕ್ ಅವರು PhD ಮಾಡಿಕೊಳ್ಳುವುದಕ್ಕಾಗಿ ಅವರು ಕ್ಯಾಲಿಫೋರ್ನಿಯಾಗೆ ಶಿಫ್ಟ್ ಆಗ್ತಾರೆ. ಆದ್ರೆ ಅಲ್ಲಿ ಹೋದ 2 ಅವರು ತಮ್ಮ ಕಾಲೇಜನ್ನ ಬಿಟ್ಟು ನಾನು ಒಬ್ಬ ಸಕ್ಸಸ್ಫುಲ್ ಬಿಸಿನೆಸ್ ಮ್ಯಾನ್ ಆಗಬೇಕೆಂಬ ಕನಸನ್ನ ಕಾಣ್ತಾರೆ. ಮತ್ತು ಇದಕ್ಕಾಗಿ ಅವರು ತಮ್ಮ ಸ್ವಂತ ತಮ್ಮನೊಂದಿಗೆ ಸೇರಿ ತಮ್ಮ ತಂದೆಯ ಕಡೆಯಿಂದ ಸ್ವಲ್ಪ ಹಣವನ್ನ ಪಡೆದು ಅವರು ಅದೇ ವರ್ಷ Zip2 ಎಂಬ ಹೆಸರಿನ ಸಾಫ್ಟ್ವೇರ್ ಕಂಪನಿಯನ್ನ ಶುರು ಮಾಡ್ತಾರೆ. ಇದನ್ನ ಮುಂದೆ 1999 ಕಾಂಪ್ಯಾಕ್ಟ್ ಕಂಪನಿಯು $307 ಗಳನ್ನ ನೀಡಿ ಈ ಕಂಪನಿಯನ್ನ ಖರೀದಿ ಮಾಡುತ್ತೆ. ಇದರ ನಂತರ ಇಲೋನ್ ಮಸ್ಕರಿಗೆ ತಮ್ಮ 7% ಶೇರ್ ನ ಕಾರಣದಿಂದಾಗಿ ಅವರಿಗೆ ಒಟ್ಟು $22 ಸಿಗುತ್ತವೆ. ಅವಾಗ ಕೇವಲ 28 ಇಲೋನ್ ಮಸ್ಕರು 100 ಕೋಟಿ ರೂಪಾಯಿಗಳ ಮಾಲೀಕರಾಗಿರ್ತಾರೆ. ಮುಂದೆ ಕೋಟ್ಯಾಧಿಪತಿ ಆಗಿದ್ದ ಇಲೋನ್ ಮಸ್ಕರು ಶೋಕಿ ಮಾಡದೆ ಅವರು ಆ ಹಣವನ್ನ ತಮ್ಮ ಮುಂದಿನ ಐಡಿಯಾಗಳ ಮೇಲೆ ಇನ್ವೆಸ್ಟ್ ಮಾಡುತ್ತಾ ಹೋಗ್ತಾರೆ. ಇಲ್ಲಿಂದ ಬಂದ ಹಣದಲ್ಲಿ ಇಲೋನ್ ಮಸ್ಕ್ ಅವರು ತಮ್ಮ $10 ಗಳನ್ನ ಇನ್ವೆಸ್ಟ್ಮೆಂಟ್ ಮಾಡಿ X.com ಎಂಬ ಹೆಸರಿನ ಒಂದು ಹೊಸ ಕಂಪನಿಯನ್ನ ಶುರು ಮಾಡ್ತಾರೆ. ಈ ಕಂಪನಿಯು ಫೈನಾನ್ಷಿಯಲ್ ಸೆಕ್ಟರ್ ನಲ್ಲಿ ಕೆಲಸ ಮಾಡುತ್ತಾ ಇರುತ್ತೆ. ಮುಂದೆ 1 ಅಂದರೆ 2000 X.com ಇದು ಒಂದು ಹಣ ಟ್ರಾನ್ಸ್ಫರ್ ಮಾಡುವಂತಹ ಸರ್ವಿಸ್ ಅನ್ನ ನೀಡುವ ಕಾಂಫಿನಿಟಿ ಎಂಬ ಕಂಪನಿಯೊಂದಿಗೆ ಸೇರಿಕೊಂಡು ಪೇಪಾಲ್ ಎಂಬ ಹೊಸ ಹೆಸರನ್ನ ಪಡೆದು ಕೆಲಸ ಮಾಡಲು ಶುರು ಮಾಡುತ್ತೆ. ಇಂದಿಗೂ ಮನಿ ಟ್ರಾನ್ಸ್ಫರ್ ನಲ್ಲಿ ಇಂಟರ್ನ್ಯಾಷನಲ್ಲಿ ಪೇಪಾಲ್ ತುಂಬಾ ಫೇಮಸ್ ಆಗಿದೆ.
ಮುಂದೆ 2002ರಲ್ಲಿ ಇವೇ ಕಂಪನಿಯು ಪೇಪಾಲ್ ಅನ್ನ 1.5 ಬಿಲಿಯನ್ $ ಗಳಲ್ಲಿ ಖರೀದಿ ಮಾಡುತ್ತೆ. ಈ ಡೀಲಿನ ನಂತರ ಇಲೋನ್ ಮಸ್ಕರಿಗೆ ಇದರಿಂದ ಒಟ್ಟು 167 ಮಿಲಿಯನ್ $ ಗಳಷ್ಟು ಹಣ ಸಿಗುತ್ತೆ. ಇದರ ನಂತರ ಇಲೋನ್ ಮಸ್ಕ್ ಅವರು ಹೊಸ ಹೊಸ ಐಡಿಯಾಗಳ ಮೇಲೆ ಯೋಚಿಸುತ್ತಾ ಇರ್ತಾರೆ. ಹೀಗೆ ಯೋಚಿಸುವಾಗ ಮುಂದೆ ಒಂದು ದಿನ ಭೂಮಿಗೆ ಯಾವುದೇ ಉಲ್ಕೆಗಳು ಅಥವಾ ಕ್ಷುದ್ರ ಗ್ರಹಗಳು ಬಂದು ಅಪ್ಪಳಿಸಿ ಭೂಮಿಯನ್ನ ಹಾಳು ಮಾಡಬಹುದು. ಮುಂಚೆ ಒಂದು ಕಾಲದಲ್ಲಿ ಡೈನಾಸೋರ್ಸ್ಗಳ ಸಂತತಿಯು ಹಾಳಾದಂತೆ ಮನುಷ್ಯ ಸಂತತಿ ಕೂಡ ಹಾಳು ಆಗಬಹುದು. ಇದರಿಂದಾಗಿ ಮಂಗಳ ಗ್ರಹವನ್ನ ಭೂಮಿಯ ತರಹದಲ್ಲಿ ಮನುಷ್ಯರು ಬದುಕುವ ಹಾಗೆ ಮಾಡಬೇಕೆಂದು ಯೋಚಿಸಿ ಅವರು ರಷ್ಯಾಗೆ ಹೋಗಿ ರಾಕೆಟ್ಗಳನ್ನ ಖರೀದಿಸುವ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಪ್ರಾರಂಭಿಸುತ್ತಾರೆ. ಆದರೆ ರಷ್ಯಾದವರು ಅತಿ ಹೆಚ್ಚಿನ ರೇಟ್ ಅನ್ನ ಹೇಳಿದ ಕಾರಣದಿಂದಾಗಿ ಇಲೋನ್ ಮಸ್ಕರೇ 100 ಮಿಲಿಯನ್ $ ಗಳನ್ನ ಇನ್ವೆಸ್ಟ್ ಮಾಡಿ ತಾವೇ ಸ್ಪೇಸ್ ಎಕ್ಸ್ ಎಂಬ ಹೆಸರನ್ನ ಕಂಪನಿಯನ್ನ ತೆರೀತಾರೆ. ಹಾ, ಈ ಸ್ಪೇಸ್ ಎಕ್ಸ್ ಕಂಪನಿ ತೆರೆಯುವ ಮುಂಚೆ ಅವರು ಯಾವುದೇ ಯೂನಿವರ್ಸಿಟಿಯನ್ನ ಸೇರದೆ ಮನೆಯಲ್ಲೇ ಕುಳಿತುಕೊಂಡು ರಾಕೆಟ್ ಸೈನ್ಸ್ ನ ಪುಸ್ತಕಗಳನ್ನ ಓದಿ ಓದಿ ಮತ್ತು ಇಂಟರ್ನೆಟ್ ನಿಂದ ರಾಕೆಟ್ ಸೈನ್ಸ್ ನ ಬಗ್ಗೆ ಸಂಪೂರ್ಣವಾಗಿ ಕಲಿತುಕೊಂಡು ಅನಂತರ ಅವರು ಸ್ಪೇಸ್ ಎಕ್ಸ್ ಕಂಪನಿಯನ್ನ ತೆರೀತಾರೆ. ಸ್ಟಾರ್ಟಿಂಗ್ ನಲ್ಲಿ ಅವರ ಈ ಕಂಪನಿಯ 3 ರಾಕೆಟ್ಗಳು ಉಡಾವಣೆ ಆಗುತ್ತಾ ಆರ್ಬಿಟ್ಗೆ ಮುಟ್ಟದೆ ಬ್ಲಾಸ್ಟ್ ಆಗಿ ಹೋಗುತ್ತವೆ ಮತ್ತು ಇದರಿಂದಾಗಿ ಇಲೋನ್ ಮಸ್ಕರು ಪೂರ್ತಿಯಾಗಿ ಲಾಸ್ ನಲ್ಲಿ ಹೋಗ್ತಾರೆ. ಆದ್ರೆ ಅವರು ಹೆದರದೆ ತಮ್ಮ ನೆವರ್ ಗಿವ್ ಅಪ್ ಎಂಬ ಹೇಳಿಕೆಯ ಹಾಗೆ ಬದುಕುವ ಇಲೋನ್ ಮಸ್ಕ್ ಅವರು ತಮ್ಮ ರಾಕೆಟ್ ನ 4ನೇ ಲಾಂಚ್ ಅನ್ನ ಮಾಡ್ತಾರೆ. ಅವಾಗ ಅವರ ಈ 4ನೇ ಲಾಂಚ್ ಸಕ್ಸಸ್ ಆಗುತ್ತೆ ಮತ್ತು ಇದರಿಂದಾಗಿ ನಾಸಾದವರು ಇಲೋನ್ ಮಸ್ಕರಿಗೆ 1.6 ಬಿಲಿಯನ್ $ ಗಳ ಒಂದು ಕಾಂಟ್ರಾಕ್ಟ್ ಅನ್ನ ನೀಡುತ್ತೆ. ಗೆಳೆಯರೇ, ಈ ನಾಸಾ ಮತ್ತು ನಮ್ಮ ಇಸ್ರೋ ಇವುಗಳು ಸರ್ಕಾರಿ ಹಣದ ಮೇಲೆ ಕೆಲಸವನ್ನ ಮಾಡ್ತವೆ. ಆದ್ರೆ ಸ್ಪೇಸ್ ಎಕ್ಸ್ ಇದೊಂದು ಪ್ರೈವೇಟ್ ಕಂಪನಿ ಆಗಿದ್ದು ಮತ್ತು ಇದು ರೀಯೂಸೇಬಲ್ ರಾಕೆಟ್ ಗಳನ್ನ ತಯಾರಿಸುವ, ಅಂದರೆ ಒಂದು ಬಾರಿ ಉಡಾಯಿಸಿ ಅಂತರಿಕ್ಷಕ್ಕೆ ಕಳುಹಿಸಿದ ರಾಕೆಟ್ ಅನ್ನ ಅದರ ಕೆಲಸದ ಅವಧಿಯ ನಂತರ ಅದನ್ನ ಮರಳಿ ಭೂಮಿಗೆ ತಂದು ಮತ್ತೆ ಅದನ್ನ ರೀಯೂಸ್ ಮಾಡುವ ಹಾಗೆ ಮಾಡೋದನ್ನ ಸ್ಪೇಸ್ ಎಕ್ಸ್ ಕಂಪನಿಯವರು ಮಾತ್ರ ಹೀಗೆ ಮಾಡ್ತಾರೆ. ಅದಕ್ಕೆ ಇಲೋನ್ ಮಸ್ಕರ್ ಅನ್ನ ದಿ ಜೀನಿಯಸ್ ಅಂಟರ್ಪ್ರಿನರ್ ಅಂತ ಕರೆಯಲಾಗುತ್ತೆ. 2004ರಲ್ಲಿ ಇಲೋನ್ ಮಸ್ಕ್ ಅವರು ಟೆಸ್ಲಾ ಇಂಕ್ ಎಂಬ ಹೆಸರಿನ ಎಲೆಕ್ಟ್ರಿಕ್ ಕಾರ್ ಕಂಪನಿಯಲ್ಲಿ ತಮ್ಮ ಹಣವನ್ನ ಹೂಡಿಕೆ ಮಾಡಿ ಅದರಲ್ಲಿ ತಮ್ಮ ಹೆಚ್ಚಿನ ಸಮಯವನ್ನ ನೀಡುತ್ತಾ ಹಾಕ್ತಾರೆ ಮತ್ತು 2008ರಲ್ಲಿ ಅವರು ಟೆಸ್ಲಾ ಕಂಪನಿಯ ಸಿಇಒ ಕೂಡ ಆಗ್ತಾರೆ. ಒಂದು ಸಲ ಅಂತೂ 2008ರಲ್ಲಿ ಅವರ ಸ್ಪೇಸ್ ಎಕ್ಸ್ ನ 3ನೇ ರಾಕೆಟ್ ಲಾಂಚ್ ಫೇಲ್ ಆಗಿ ಅಲ್ಲಿ ಲಾಸ್ ನಲ್ಲಿ ಹೋಗಿರ್ತಾರೆ ಮತ್ತು ಇತ್ತ ಕಡೆಗೆ ಅವರ ಟೆಸ್ಲಾ ಕಾರ್ ಕಂಪನಿಯು ಸಹ ಲಾಸ್ ನಲ್ಲಿ ಹೊಂಟಿರುತ್ತೆ ಮತ್ತು ಅದರೊಂದಿಗೆ ಅವರ ಹೆಂಡತಿಯು ಅವರಿಂದ ಡೈವರ್ಸ್ ಅನ್ನ ಪಡೆದು ತನ್ನ ಪಾಲಿನ ಹಣವನ್ನ ಕಿತ್ತುಕೊಂಡು ಹೋಗಿರ್ತಾಳೆ. ಆ ವೇಳೆಯಲ್ಲಿ ಇಲೋನ್ ಮಸ್ಕರ ಕಡೆಗೆ ಬರೀ 40 ಮಿಲಿಯನ್ $ ಗಳು ಉಳಿದಿರುತ್ತೆ. ಅವಾಗ ಅವರು ತಮ್ಮ ಇಷ್ಟು ಹಣವನ್ನ ಒಂದು ಟೆಸ್ಲಾ ಕಂಪನಿಯಲ್ಲಿ ಅಥವಾ ಸ್ಪೇಸ್ ಎಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ಒಂದು ಕಂಪನಿಯನ್ನ ಉಳಿಸಿಕೊಳ್ಳೋದು ಮತ್ತು ಇನ್ನೊಂದು ಲಾಸ್ ನಲ್ಲಿ ಹೋಗಿ ಅದನ್ನ ಮುಚ್ಚಿಬಿಡೋದು ಅಥವಾ ಎರಡರಲ್ಲೂ ಅರ್ಧ ಅರ್ಧ ಹಾಕಿ ಎರಡೂ ಕಂಪನಿಗಳು ಮುಚ್ಚುವಂತಹ ಪರಿಸ್ಥಿತಿಯು ಬರಬಹುದು ಅಂತ ಯೋಚಿಸಿ ಕೊನೆಗೂ ಹೀಗೆ ಇದ್ದಾಗ ಅವಾಗ ಇಲೋನ್ ಮಸ್ಕ್ ಅವರು ರಿಸ್ಕ್ ಅನ್ನ ತೆಗೆದುಕೊಂಡು 20 ಮಿಲಿಯನ್ $ ಗಳನ್ನ ಟೆಸ್ಲಾ ಕಂಪನಿಯಲ್ಲಿ ಮತ್ತು ಉಳಿದ 20 ಮಿಲಿಯನ್ $ ಗಳನ್ನ ಸ್ಪೇಸ್ ಎಕ್ಸ್ ಕಂಪನಿಯಲ್ಲಿ ಹಾಕಿ ದಿನದಲ್ಲಿ 18 ತಾಸು ಕೆಲಸವನ್ನ ಮಾಡುತ್ತಾ ಹೋಗ್ತಾರೆ. ಅವರ ಈ ಹಾರ್ಡ್ ವರ್ಕ್ ನಿಂದಾಗಿ ಕೊನೆಗೂ ಇಲೋನ್ ಮಸ್ಕರ ಎರಡೂ ಕಂಪನಿಗಳು ಬೆಳೆಯುತ್ತಾ ಹೋಗುತ್ತವೆ. 2006ರಲ್ಲಿ ಇಲೋನ್ ಮಸ್ಕ್ ಅವರು ತಮ್ಮ ಒಂಚೂರು, ಅಂದರೆ ಒಂದು ಸಣ್ಣ ಅಮೌಂಟ್ ಅನ್ನ ತನ್ನದೇ ಕಜಿನಿನ ಕಂಪನಿ ಆದಂತಹ ಸೋಲಾರ್ ಸಿಟಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಅದನ್ನ ಕೂಡ ಬೆಳೆಯುವಂತೆ ಮಾಡ್ತಾರೆ ಮತ್ತು 2016ರಲ್ಲಿ ಆ ಸೋಲಾರ್ ಸಿಟಿ ಕಂಪನಿಯನ್ನ ಟೆಸ್ಲಾನ ಅಂಡರ್ ನಲ್ಲಿ ತೆಗೆದುಕೊಂಡು ಅದನ್ನ ಕೂಡ ವರ್ಲ್ಡ್ ವೈಡ್ ಫೇಮಸ್ ಕಂಪನಿಯನ್ನಾಗಿ ಮಾಡುತ್ತಾ ಹೋಗ್ತಾರೆ. ಗೆಳೆಯರೇ, ಇಲೋನ್ ಮಸ್ಕ್ ಅವರು ಇವಲ್ಲದೆ ಇನ್ನು ಹಲವಾರು ಕಂಪನಿಗಳನ್ನ ತೆರೆದಿದ್ದು ಅವರು ಅವುಗಳ ಮೇಲೆ ಸಹ ಕೆಲಸವನ್ನ ಮಾಡುತ್ತಾ ಇದ್ದಾರೆ ಮತ್ತು ಈ ಕಂಪನಿಗಳು ಯಾವುದು ಅಂದರೆ 2015ರಲ್ಲಿ ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಬ ರಿಸರ್ಚ್ ಕಂಪನಿಯನ್ನ ಶುರು ಮಾಡ್ತಾರೆ ಮತ್ತು ಅದರ ಹೆಸರನ್ನ ಓಪನ್ ಎಐ ಅಂತ ಇಡ್ತಾರೆ. ಇದರಿಂದ ಮುಂದೆ ಡೆವಲಪ್ ಆಗುವಂತಹ ಆಟೋಮೆಟಿಕ್ ರೋಬೋಟ್ಗಳು ಇಷ್ಟು ಅಡ್ವಾನ್ಸ್ ಆಗಿರ್ತವೆ ಅಂದರೆ ಅವುಗಳು ಮನುಷ್ಯರನ್ನ ಗುಲಾಮರನ್ನಾಗಿ ಮಾಡಿಕೊಳ್ಳುತ್ತವೆ ಅಂತ ಇಲೋನ್ ಮಸ್ಕ್ ಅವರು ಹೇಳ್ತಾರೆ. ಎಕ್ಸಾಂಪಲ್ಗೆ ಹೇಳೋದು ಆದರೆ ರಜನಿಕಾಂತರ ರೋಬೋಟ್ ಮೂವಿ ಇದೆಯಲ್ಲ ಅದೇ ತರಹ, ಮತ್ತು ಇದು ನಿಜ ಕೂಡ ಆಗಿದೆ. ಇಂದು ಹಲವಾರು ದೇಶಗಳು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸಿ ಹಲವಾರು ಅಡ್ವಾನ್ಸ್ ರೋಬೋಟ್ಗಳನ್ನ ತಯಾರಿಸುತ್ತಾ ಇದ್ದು ಅವುಗಳು ಇಷ್ಟು ಸ್ಮಾರ್ಟ್ ಆಗಿರ್ತವೆ ಅಂದರೆ ಅವುಗಳಲ್ಲಿ ನಮಗಿಂತ 1000 ಪಟ್ಟು ಬುದ್ಧಿಶಕ್ತಿ ಹೆಚ್ಚಾಗಿ ಇರುತ್ತೆ. ಇನ್ನು 2013ರಲ್ಲಿ ಇಲೋನ್ ಮಸ್ಕ್ ಅವರು ಹೈಪರ್ ಲೂಪ್ ಎಂಬ ಹೆಸರಿನ ಕಂಪನಿಯನ್ನ ಶುರು ಮಾಡ್ತಾರೆ. ಇದು ಈಗಿನ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಗಿಂತ 1000 ಪಟ್ಟು ಅಡ್ವಾನ್ಸ್ ಟೆಕ್ನಾಲಜಿಯನ್ನ ಹೊಂದಿದ್ದು ಇದರ ಮೇಲೆ ಬಹಳಷ್ಟು ಕೆಲಸಗಳು ನಡೆಯುತ್ತಾ ಇದ್ದಾವೆ.
ಇದ್ದಾವೆ. ಈ ಹೈಪರ್ ಲೂಪ್ ಇದೊಂದು ಅಂಡರ್ ಗ್ರೌಂಡ್ ಮತ್ತು ಒಂದು ರೈಲ್ವೆ ಹಳಿ ಹೇಗೆ ಇರುತ್ತೋ ಹಾಗೆ ಇದಕ್ಕಾಗಿ ಒಂದು ಅಡ್ವಾನ್ಸ್ಡ್ ಲೋ ಪ್ರೆಷರ್ ಟ್ಯೂಬ್ ಅನ್ನ ತಯಾರಿಸಿ ಅದರ ಒಳಗಡೆಗೆ ಬುಲೆಟ್ ಟ್ರೈನ್ ಗಿಂತ ಫಾಸ್ಟ್ ಆಗಿ ಹೋಗುವಂತಹ ಹೈಪರ್ ಟ್ರೈನ್ ಅನ್ನ ಓಡಿಸಲಾಗುವುದು. ಈ ಹೈಪರ್ ಲೂಪ್ ನಲ್ಲಿ ಹೋಗುವ ಈ ಹೈಪರ್ ಟ್ರೈನ್ ಗಳು ಒಂದು ಸೂಪರ್ಸೋನಿಕ್ ಜೆಟ್ ನ ಸ್ಪೀಡ್ ಗಿಂತಲೂ ಹೆಚ್ಚಿನ ಸ್ಪೀಡ್ ನಲ್ಲಿ ಇವುಗಳು ತಮ್ಮ ಡೆಸ್ಟಿನೇಷನ್ ಅನ್ನ ಮುಟ್ಟುತ್ತವೆ ಅಂತ ಹೇಳಲಾಗುತ್ತೆ. ಉದಾಹರಣೆಗೆ ಹೇಳುವುದಾದರೆ ಬೆಂಗಳೂರಿನಿಂದ ಮುಂಬೈಗೆ ಹೋಗಲು ಒಂದು ವೇಳೆ ಟ್ರೈನ್ ನಿಂದ 20 ಗಂಟೆ ಬೇಕಾದಲ್ಲಿ ಅದೇ ಈ ಹೈಪರ್ ಲೂಪ್ ನಲ್ಲಿ ಹೋಗುವ ಹೈಪರ್ ಟ್ರೈನ್ ಗಳು ಬರೀ ಈ ಡಿಸ್ಟೆನ್ಸ್ ಅನ್ನ 2 ಗಂಟೆಯ ಒಳಗಡೆಗೆ ಮುಟ್ಟುತ್ತೆ. ಇದರ ಸ್ಪೀಡ್ 1500 ಕಿಲೋಮೀಟರ್ ಪರ್ ಅವರ್ ನಿಂದ 2000 ಕಿಲೋಮೀಟರ್ ಪರ್ ಅವರ್ ನವರೆಗೆ ಆಗಿರುತ್ತೆ. ಮತ್ತು ಬಹಳಷ್ಟು ಜನ ಇಲೋನ್ ಮಸ್ಕರ್ ಗೆ ಕೇಳ್ತಾರೆ, ಎಲ್ಲರೂ ಭವಿಷ್ಯದಲ್ಲಿ ಹಾರಾಡುವ ಕಾರ್ಗಳ ಬಗ್ಗೆ ಕನಸು ಕಾಣುತ್ತಾ ಇದ್ದಾರೆ, ಆದ್ರೆ ನೀವು ಅಂಡರ್ ಗ್ರೌಂಡ್ ಟ್ರಾನ್ಸ್ಪೋರ್ಟೇಶನ್ ಅನ್ನ ಏಕೆ ಡೆವಲಪ್ ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ ಇಲೋನ್ ಮಸ್ಕ್ ಅವರು ಹೇಳ್ತಾರೆ, ನೀವೇ ಇಮ್ಯಾಜಿನ್ ಮಾಡಿ, ಈಗ ರೋಡ್ಗಳ ಮೇಲೆ ಇದ್ದ ಟ್ರಾಫಿಕ್ ಪರಿಸ್ಥಿತಿಯು ಆಕಾಶದಲ್ಲಿಯೂ ಇದ್ದರೆ ಎಷ್ಟು ಅಸಹ್ಯ ಆಗುತ್ತೆ. ಇದಲ್ಲದೆ ಇದರಿಂದ ಇನ್ನೂ ಹೆಚ್ಚು ವಾಯುಮಾಲಿನ್ಯ ಕೂಡ ಆಗುತ್ತೆ. ಅದಕ್ಕಾಗಿ ನಾನು ಇಂತಹ ಟೆಕ್ನಾಲಜಿಯನ್ನ ಡೆವಲಪ್ ಮಾಡುತ್ತಾ ಇದ್ದೇನೆ ಅಂತ ಇಲೋನ್ ಮಸ್ಕ್ ಅವರು ಹೇಳ್ತಾರೆ. ಇನ್ನು ಇಲೋನ್ ಮಸ್ಕ್ ಅವರು ಒಂದು ಮಹತ್ವಾಕಾಂಕ್ಷಿ ಪ್ರಾಜೆಕ್ಟ್ ನ ಅಡಿಯಲ್ಲಿ ನ್ಯೂರಾಲಿಂಕ್ ಎಂಬ ಕಂಪನಿಯನ್ನ ಶುರು ಮಾಡಿದ್ದು, ಇದರಿಂದ ಅವರು ಮನುಷ್ಯನ ಬುದ್ಧಿಮಟ್ಟವನ್ನ ಹೆಚ್ಚಾಗಿ ಮಾಡುವುದು ಈ ಕಂಪನಿಯ ಗುರಿಯಾಗಿದೆ ಅಂತ ಇಲೋನ್ ಮಸ್ಕ್ ಅವರು ಹೇಳ್ತಾರೆ. ಅಂದರೆ ಇದು ಮನುಷ್ಯರನ್ನ ಎಐ ನಿಂದ ತಯಾರಿಸಿದ ಅಡ್ವಾನ್ಸ್ ರೋಬೋಟ್ ಗಳಷ್ಟೇ ಮನುಷ್ಯರು ಕೂಡ ಬುದ್ಧಿಶಕ್ತಿಯನ್ನ ಹೊಂದಿರುತ್ತಾರೆ. ಇವರು ನ್ಯೂರಾಲಿಂಕ್ ನ ಅಡಿಯಲ್ಲಿ ಒಂದು ಚಿಪ್ ಅನ್ನ ತಯಾರಿಸಿ ಆ ಚಿಪ್ ಅನ್ನ ಮನುಷ್ಯನ ತಲೆಯ ಮೇಲೆ ಇನ್ಸ್ಟಾಲ್ ಮಾಡಿ ಬ್ರೈನ್ ಗೆ ಕನೆಕ್ಟ್ ಮಾಡಲಾಗುವುದು. ಈ ಚಿಪ್ ನ ಸಹಾಯದಿಂದ ಆ ಮನುಷ್ಯ ಏನನ್ನಾದರೂ ಅತಿ ವೇಗವಾಗಿ, ಅಂದರೆ ಒಂದು ರೋಬೋಟ್ ಹೇಗೆ ಫಾಸ್ಟ್ ಆಗಿ ಕಲಿಯುತ್ತೋ ಹಾಗೆ ಆತ ಕೂಡ ಕಲಿಯಬಲ್ಲ ಅಂತ ಇಲೋನ್ ಮಸ್ಕ್ ಅವರು ಹೇಳ್ತಾರೆ. ಇನ್ನು ಇಲೋನ್ ಮಸ್ಕ್ ಅವರ ಸ್ಟಾರ್ ಲಿಂಕ್ ಕಂಪನಿಯು ಸ್ಪೇಸ್ ಎಕ್ಸ್ ನ ಅಡಿಯಲ್ಲಿ ಕೆಲಸ ಮಾಡುತ್ತಾ ಇದ್ದು, ಇದು ಅಂತರಿಕ್ಷದಲ್ಲಿ ಹಲವಾರು ಸೆಟಲೈಟ್ಸ್ ಗಳನ್ನ ಇಳಿಸಿ ಅಲ್ಲಿಂದ ಇಡೀ ಜಗತ್ತಿನಾದ್ಯಂತ ಕಡಿಮೆ ಬೆಲೆಯಲ್ಲಿ ಸೂಪರ್ ಹೈ ಸ್ಪೀಡ್ ಇಂಟರ್ನೆಟ್ ಅನ್ನ ಒದಗಿಸುವುದು ಈ ಕಂಪನಿಯ ಉದ್ದೇಶವಾಗಿದೆ. ಮತ್ತು ಇದರಲ್ಲಿ ಆಲ್ಮೋಸ್ಟ್ ಆಲ್ 75% ನಷ್ಟು ಕೆಲಸವು ಕಂಪ್ಲೀಟ್ ಆಗಿದ್ದು, ಇನ್ನು 25% ನಷ್ಟು ಕೆಲಸವಾದರೆ ಇದು ಭಾರತದಲ್ಲಿ ಜಿಯೋ ಸೃಷ್ಟಿಸಿದ ಹವಾಗಿಂತ ಸ್ಟಾರ್ಲಿಂಕ್ ಸೃಷ್ಟಿಸುವ ಹವಾ ಇಡೀ ಜಗತ್ತೇ ತಿರುಗಿ ನೋಡುವಂತೆ ಇರುತ್ತೆ. ಇನ್ನು ಇಲೋನ್ ಮಸ್ಕ್ ಅವರು 2016 ಒಂದು ಟ್ರಾಫಿಕ್ ನಲ್ಲಿ ಸಿಕ್ಕಾಕಿಕೊಂಡಾಗ ಅವಾಗ ಅವರ ತಲೆಯಲ್ಲಿ ಒಂದು ಐಡಿಯಾ ಬರುತ್ತೆ. ಅದು ಏನೆಂದರೆ ಸಿಟಿಗಳಲ್ಲಿ ಅಂಡರ್ ಗ್ರೌಂಡ್ ಟ್ರಾನ್ಸ್ಪೋರ್ಟೇಶನ್ ಅನ್ನ ಶುರು ಮಾಡೋದು. ಇದಕ್ಕಾಗಿ ಅವರು ದಿ ಬೋರಿಂಗ್ ಕಂಪನಿಯನ್ನ ಶುರು ಮಾಡ್ತಾರೆ. ಈಗ ಇರೋ ಈ ಅಂಡರ್ ಗ್ರೌಂಡ್ ಟನಲ್ಸ್ ಗಳನ್ನ ಕೊರೆದು ರೋಡ್ಸ್ ಗಳನ್ನ ಮಾಡಲು ಅಧಿಕ ಸಮಯ ಮತ್ತು ಬಹಳಷ್ಟು ಹಣ ಇದಕ್ಕಾಗಿ ಖರ್ಚಾಗುತ್ತಾ ಇದೆ. ಆದ್ದರಿಂದ ಇಲೋನ್ ಮಸ್ಕ್ ಅವರ ಈ ಕಂಪನಿಯು ಇಂತಹ ಅಡ್ವಾನ್ಸ್ ಆದಂತಹ ಟನಲ್ಸ್ ಗಳನ್ನ ಕೊರೆಯುವಂತಹ ಮಷೀನ್ ಗಳನ್ನ ತಯಾರಿಸುತ್ತಾ ಇದೆ ಎಂದರೆ, ಇದರಿಂದಾಗಿ ಈಗ ಇರೋ ಸಾದಾ ಮಷೀನ್ ಗಳಿಗಿಂತ ಇನ್ನು 100 ಪಟ್ಟು ಸ್ಪೀಡ್ ನಲ್ಲಿ ಕೆಲಸ ಮಾಡಿ ಮತ್ತು ಕಡಿಮೆ ಸಮಯದಲ್ಲಿ ಮತ್ತು ಕಡಿಮೆ ಖರ್ಚಿನಲ್ಲಿ ಟನಲ್ಸ್ ಗಳನ್ನ ಕೊರೆಯುವಂತಹ ಕೆಲಸವನ್ನ ಈ ಕಂಪನಿಯು ಮಾಡುತ್ತಾ ಇದೆ. ಇಲೋನ್ ಮಸ್ಕ್ ಅವರ ಈ ಬೋರಿಂಗ್ ಕಂಪನಿಯು ಇಷ್ಟು ಟನಲ್ಸ್ ಗಳನ್ನ ಕೊರೆಯಲು ಹೊಂಟಿದೆ ಅಂದರೆ, ಇದರಿಂದಾಗಿ ಮುಂದೆ ಅಮೆರಿಕಾದಲ್ಲಿ ಈಗಿನ ಟ್ರಾಫಿಕ್ ಅನ್ನ 75-80% ನಷ್ಟು ಕಡಿಮೆ ಮಾಡಬಹುದು. ಮತ್ತು ಈ ಟನಲ್ಸ್ ಗಳಲ್ಲಿ ಹೋಗಲು ಇರುವ ಎಂಟ್ರಿ ಪಾಯಿಂಟ್ಸ್ ಗಳನ್ನ ಮತ್ತು ಹೊರಬರುವ ಎಕ್ಸಿಟ್ ಪಾಯಿಂಟ್ಸ್ ಗಳನ್ನ ಈ ರೀತಿಯಲ್ಲಿ ಡಿಸೈನ್ ಮಾಡಲಾಗುವುದು. ಅಂದರೆ ಇದು ತುಂಬಾನೇ ಅಂದರೆ ತುಂಬಾನೇ ಕಡಿಮೆ ಸ್ಥಳ ತೆಗೆದುಕೊಳ್ಳುವುದು ಅಂತ ಇಲೋನ್ ಮಸ್ಕ್ ಅವರು ಹೇಳ್ತಾರೆ. ಗೆಳೆಯರೆ, ಇಲೋನ್ ಮಸ್ಕರ ಕನಸು ನಾನು ಸತ್ತರೆ ಅದು ಮಂಗಳ ಗ್ರಹದಲ್ಲಿ ಸಾಯಬೇಕು ಅಂತ ಅವರು ಕನಸನ್ನ ಕಾಣ್ತಾರೆ. ಅಂದರೆ ಅವರು ತಾವು ಸಾಯುವ ಮುಂಚೆ ಮಂಗಳನ ಅಂಗಳದಲ್ಲಿ ಮನುಷ್ಯರುಗಳು ಇರುವಂತಹ ಕಾಲೋನಿಗಳನ್ನ ರೆಡಿ ಮಾಡಿ ಕಡಿಮೆ ಎಂದರೂ ಭೂಮಿಯಿಂದ 100 ಕೋಟಿ ಜನರನ್ನ ಮಂಗಳ ಗ್ರಹಕ್ಕೆ ಕರೆದುಕೊಂಡು ಹೋಗಿ ಅಲ್ಲೇ ಒಂದು ಹೊಸ ಜೀವನವನ್ನ ಮತ್ತು ಜೀವಿ ಇರುವ 2ನೇ ಗ್ರಹವನ್ನಾಗಿ ಮಾಡುವ ಕನಸನ್ನ ಇಲೋನ್ ಮಸ್ಕ್ ಅವರು ಹೊಂದಿದ್ದಾರೆ. ಗೆಳೆಯರೆ, ಇಲೋನ್ ಮಸ್ಕ್ ಅವರ ಈ ಕನಸು ನನಸು ಆಗುತ್ತಾ ಅಥವಾ ಇಲ್ಲ ಎಂಬುದನ್ನ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಇಷ್ಟೆಲ್ಲ ದೊಡ್ಡ ದೊಡ್ಡ ಐಡಿಯಾಗಳ ಮೇಲೆ ಕೆಲಸ ಮಾಡುತ್ತಾ ಇರುವ ಇಲೋನ್ ಮಸ್ಕ್ ಅವರ ಹಿಂದೆ ದುಡ್ಡು ಏಕೆ ಬರಲ್ಲ ಹೇಳಿ? ಇದು ಎಷ್ಟು ವಿಚಿತ್ರವಾಗಿದೆ ನೋಡಿ. 12-13 ವರ್ಷಗಳ ಕಾಲ ಜಗತ್ತಿನ ನಂಬರ್ 1 ಶ್ರೀಮಂತ ವ್ಯಕ್ತಿಯಾಗಿದ್ದ ಬಿಲ್ ಗೇಟ್ಸ್ ಅವರು ತಮ್ಮ ಕಂಪನಿಯಿಂದ 45 ವರ್ಷದಲ್ಲಿ ಗಳಿಸಿದ ಹಣ ಎಷ್ಟು ಅಂದರೆ ಅದು ಸರಿಸುಮಾರು $124 ಬಿಲಿಯನ್ ಗಳಾಗಿದ್ದು, ಇಷ್ಟು ಹಣ ಗಳಿಸೋಕೆ ಬಿಲ್ ಗೇಟ್ಸ್ ಅವರಿಗೆ 45-50 ವರ್ಷಗಳು ಬೇಕಾಯಿತು. ಆದ್ರೆ ಇಲೋನ್ ಮಸ್ಕ್ ಅವರು ಬರೀ 2020 ಅಂದ್ರೆ ಆ ಒಂದೇ ವರ್ಷದಲ್ಲಿ ಅವರು ಒಟ್ಟು 140 ಬಿಲಿಯನ್ ಡಾಲರ್ಸ್ ಗಳಷ್ಟು ಹಣವನ್ನ ಗಳಿಸಿ ಎಲ್ಲಾ ಬಿಲಿಯನರ್ಸ್ ಗಳಿಗೆ ಶಾಕ್ ಅನ್ನ ನೀಡ್ತಾರೆ.
ಮತ್ತು ಇಲೋನ್ ಮಸ್ಕ್ ಅವರು ಜಗತ್ತಿನ ಮೊದಲನೆಯ ಟ್ರಿಲಿಯನೇರ್ ಕೂಡ ಆಗಬಹುದು ಅಂತ ಬಹಳಷ್ಟು ಬಿಲಿಯನೇರ್ ಇನ್ವೆಸ್ಟರ್ಗಳು ಹೇಳುತ್ತಾರೆ. ಹೇಳಿರಿ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹೇಳಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ. ಇಂಥ ಹೆಚ್ಚಿನ ವಿಡಿಯೋಗಳು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್.